ಅಲ್ಪವಿರಾಮ ಸಂಚಾರಿ ಕುರಿಗಾಯಿ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಖಂಡಿಸಿ ಮನವಿ. ಸಂಚಾರಿ ಕುರಿಗಾಯಿ ಮಹಿಳೆಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಎಸಗಿರುವುದನ್ನು ಖಂಡಿಸಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಪ್ರದೇಶ ಕುರುಬ ಸಂಘ ಹಾಗೂ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ವೇದಿಕೆ ವತಿಯಿಂದ ಉಪತಹಶೀಲ್ದಾರ ಪ್ರಶಾಂತ ಕಿಮಾಯಿ ರವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕುರಿಗಾಯಿ ಮಹಿಳೆಯನ್ನು ಅತ್ಯಾಚಾರಗೈದು ಕೊಲೆ ಎಸಗಿದವರಿಗೆ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಲಕ್ಷ್ಮಿ ಕಳ್ಳಿಮನಿ ಅವರ ಕುಟುಂಬಕ್ಕೆ ಸರ್ಕಾರದಿಂದ 25 ಲಕ್ಷ ಪರಿಹಾರ ಕೊಡಬೇಕು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕು ವಣ್ಣೂರ ಗ್ರಾಮದ 27 ವರ್ಷದ ಲಕ್ಷ್ಮಿ ವಿಠ್ಠಲ ಕಳ್ಳಿಮನಿ ವಲಸೆ ಕುರಿಗಾಯಿಯಾಗಿದ್ದು ಕುರಿಗಾರರು ಇತ್ತೀಚೆಗೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಬಿಡಾರ ಹೂಡಿದ್ದಾರೆ. ಕುರಿಯ ಹಟ್ಟಿಯಿಂದ ಕಟ್ಟಿಗೆ ತರಲು ಹೋದಾಗ ಯರಗುಪ್ಪಿ ಗ್ರಾಮದ ಮಹಮ್ಮದ್ ಕೋಲಕಾರ ಅಲಿಯಾಸ್ ಮುಖವಲ್ ಎಂಬ ವ್ಯಕ್ತಿಯು ಲಕ್ಷ್ಮಿ ಕಳ್ಳಿಮನಿ ಅವರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುತ್ತಾರೆ. ಆರೋಪಿಗಳನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು. ರಾಜ್ಯದ ಎಲ್ಲಾ ಕುರಿಗಾರರಿಗೆ ಸೂಕ್ತ ಭದ್ರತೆಯನ್ನು ನೀಡಬೇಕು. ಜೀವ ರಕ್ಷಣೆಗೆ ಸರ್ಕಾರ ಬಂದೂಕನ್ನು ನೀಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಲ್ಲೂರ ಅಮೋಗಿಮಠದ ಸಿದ್ದಯ್ಯ ಸ್ವಾಮಿಗಳು, ತಾಲೂಕು ಕುರುಬ ಸಂಘದ ಅಧ್ಯಕ್ಷ ನಿಂಗಪ್ಪ ಬನ್ನಿ, ನೀಲಪ್ಪ ಶರಸೂರಿ, ತಿಪ್ಪಣ್ಣ ಸಂಶಿ, ನೀಲಪ್ಪ ಪಡಗೇರಿ, ಯಲ್ಲಪ್ಪ ಸೂರನಗಿ, ಶಿವಣ್ಣ ಕುರಿ, ಭಾಗ್ಯಶ್ರೀ ಬಾಬಣ್ಣ, ಅಪ್ಪಣ್ಣ ರಾಮಗೇರಿ, ಶಿವರಾಜ ಹೆಗ್ಗಣ್ಣನವರ ಮುದಕಪ್ಪ ಗದ್ದಿ, ಹನುಮಂತ ಶೇರಸೂರಿ, ಅಮರಪ್ಪ ಶೇರಸೂರಿ, ಪ್ರಕಾಶ್ ಗೌಡ್ರು ಪಾಟೀಲ್, ಸುರೇಶ ಹಟ್ಟಿ, ಗಂಗಪ್ಪ ದುರಗಣ್ಣನವರ, ಹನುಮಂತ ಶರಸೂರಿ, ರೇಣವ್ವ ಪಾಟೀಲ, ನಿಂಗಪ್ಪ ಹನುಮಂತ ಡಂಬ್ರಳ್ಳಿ ಹಾಗೂ ತಾಲೂಕಿನ ಕುರುಬ ಸಮಾಜದ ಸಮಸ್ತ ಬಾಂಧವರು ಉಪಸ್ಥಿತರಿದ್ದರು. ಸೋಮಣ್ಣ ಎತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.